ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಇವತ್ತು ಮೈಸೂರಿನ ಕೆಸರೇನಲ್ಲಿ ಕೆ ಎಚ್ ಬಿ ವೇದಾಪುರಂ ಅನ್ನುವ ಒಂದು ಪ್ರಾಜೆಕ್ಟ್ನಲ್ಲಿ ಒಂದು ಕಾರ್ನರ್ ಸೈಟ್ ಸೇಲಕ್ಕೆ ಬಂದಿದೆ ಅದರ ಬಗ್ಗೆ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ನಾವು ಪುಷ್ಪಾಶ್ರಮ ಆರ್ಚ್ ಎದುರುಗಡೆ ನಗುನಹಳ್ಳಿ ರಸ್ತೆ ಮೂಲಕ ಕಾಮನ್ಕೆರೆ ಉಂಡಿ ರಸ್ತೆಯಲ್ಲಿ ಇರತಕ್ಕಂಥ ಕೆ ಎಚ್ ಬಿ ವೇದಾಪುರಂ ಪ್ರಾಜೆಕ್ಟ್ ಲೊಕೇಶನ್ನ ರೀಚ್ ಆಗಿದ್ದೀವಿ ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೆ ಕೆ ಎಚ್ ಬಿ ವೇದಾಪುರಂ ಪ್ರಾಜೆಕ್ಟ್ ಲೊಕೇಶನ್ ನೋಡಿ ಫ್ರೆಂಡ್ಸ್ ಈ ಒಂದು ಪ್ರಾಜೆಕ್ಟ್ ಬಂದು ಪಿ 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 ಮಾಡೆಲ್ನಲ್ಲಿ ಡೆವಲಪ್ ಆಗಿರೋವಂಥ ಪ್ರಾಜೆಕ್ಟ್ ಪಿ 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 ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಮೈಸೂರು ರಿಯಾಲಿಟಿ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಒಂದು ಕಂಪನಿಯ ಜೊತೆ ಸಹಭಾಗಿತ್ವದಲ್ಲಿ ಡೆವಲಪ್ ಮಾಡಿರುವಂಥ ಪ್ರಾಜೆಕ್ಟ್ ಇದು ಟೋಟಲಿ ಏಯ್ಟಿ ತ್ರೀ ಎಕರ್ಸ್ನಲ್ಲಿ ಡೆವಲಪ್ ಮಾಡಿರುವಂಥ ಪ್ರಾಜೆಕ್ಟ್ ಇದು ತಾವೀಗ ಆಲ್ರೆಡಿ ನೋಡ್ತಾ ಇರ್ಬೋದು ಭಾಳಷ್ಟು ಮನೆಗಳನ್ನು ಕನ್ಸ್ಟ್ರಕ್ಟ್ ಮಾಡಿ ಆಲ್ರೆಡಿ ಇಲ್ಲಿ ವಾಸ ಇದ್ದಾರೆ ಸೊ ಹಾಗೆ ತಾವು ಎಂಟೈರ್ ಲೇಔಟ್ ವ್ಯೂ ಕೂಡ ನೋಡಿ ಸೊ ಭಾಳ ಚೆನ್ನಾಗೇ ಮೈಂಟೈನ್ ಕೂಡ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ಬೇರೆ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟನ್ನ ಕಂಪೇರ್ ಮಾಡೋದಾದರೆ ಈ ಒಂದು ಪ್ರಾಜೆಕ್ಟ್ ತುಂಬ ಚೆನ್ನಾಗೇ ಹೊರಹೊಮ್ಮಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಪ್ರಾಜೆಕ್ಟ್ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಮೂಲಕ ಡೆವಲಪ್ ಮಾಡಿರೋವಂಥ ಪ್ರಾಜೆಕ್ಟ್ ಇದು ಸೊ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಆಗಿರ್ಬೋದು ಸೊ ಲೇಔಟ್ ಮೇಂಟೆನೆನ್ಸ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಹೌಸಿಂಗ್ ಬೋರ್ಡ್ ಅವ್ರ ಕಡೆಯಿಂದನೇ ಒದಗಿಸ್ತಾರೆ ಫ್ರೆಂಡ್ಸ್ ತಾವೀಗ ಆಲ್ರೆಡಿ ಹಾಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಸಾಕಷ್ಟು ಹೊಸ ಮನೆಗಳನ್ನು ಕೂಡ ಇಲ್ಲಿ ಕಟ್ತಾ ಇದ್ದಾರೆ ಸೊ ಡ್ಯೂ ಟು ಇಟ್ಸ್ ಪ್ರಾಕ್ಸಿಮಿಟಿ ಟು ದ ಸಿಟಿ ಇಲ್ಲಿ ಬಹಳಷ್ಟು ಜನ ಆಲ್ರೆಡಿ ಇಲ್ಲಿ ಮೂವ್ ಆಗಿದ್ದಾರೆ ಸೊ ಫೈನಲಿ ಫ್ರೆಂಡ್ಸ್ ನಾವು ಸೈಟ್ ಲೊಕೇಶನ್ನ ರೀಚ್ ಆಗಿದ್ದೀವಿ ತಾವೀಗ ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ಸೈಟ್ ಸೇಲ್ಗಿರೋ ಅಂಥದ್ದು ಈ ಸೈಟ್ ಬಂದು ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದೊಂದು ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಫಿಫ್ಟಿ ಸೆವೆನ್ ಬೈ ಫಿಫ್ಟಿ ಬರುತ್ತೆ ಇದು ಟೋಟಲ್ ಡೈಮೆನ್ಷನ್ ಆಫ್ ದ ಸೈಟ್ ಬಂದು ಟೂ ಸಿಕ್ಸ್ಟಿ ತ್ರೀ ಸ್ಕ್ವೇರ್ ಮೀಟರ್ಸ್ ಬರುತ್ತೆ ಅಂದರೆ ಟೂ ತೌಸಂಡ್ ಏಯ್ಟ್ ತರ್ಟಿ ಸ್ಕ್ವೇರ್ ಫೀಟ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ ಎರಡು ಸಾವಿರದ ಎಂಟುನೂರ ಮೂವತ್ತು ಸ್ಕ್ವೇರ್ ಫೀಟ್ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಕಾರ್ನರ್ ಸೈಟ್ ನಾರ್ತ್ ವೆಸ್ಟ್ ಫೇಸಿಂಗ್ ಸೊ ತಾವೇನು ಆರ್ಚ್ ನೋಡಿದಿರಿ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಅಲ್ಲಿಂದ ಜಸ್ಟ್ ನೂರೈವತ್ತರಿಂದ ಇನ್ನೂರು ಮೀಟ್ರ್ ದೂರದಲ್ಲಿ ಅಷ್ಟೇ ಇದೆ ಸೊ ತಾವು ತುಂಬ ಒಳಗಡೆ ಹೋಗುವಂಥ ಅವಶ್ಯಕತೆ ಕೂಡ ಇಲ್ಲ ಸೊ ತಾವು ಸೈಟ್ ಹತ್ರ ನಿಂತ್ಕೊಂಡ್ರೆ ಆರ್ಚ್ ಅಥವಾ ಎಂಟ್ರೆನ್ಸ್ ಗೇಟ್ ಏನಿದೆ ಅದು ಕೂಡ ಈಸಿಯಾಗಿ ಕಾಣಿಸುತ್ತೆ ಅದು ವಿಡಿಯೋನಲ್ಲಿ ನಾನು ನಿಮಗೆ ಮುಂದೆ ತೋರಿಸ್ತೀನಿ ದಯವಿಟ್ಟು ಗಮನಿಸಿ ಫ್ರೆಂಡ್ಸ್ ನಾವು ಡಿಸ್ಟೆನ್ಸ್ ನೋಡೋದಾದರೆ ಇದು ಮಣಿಪಾಲ್ ಹಾಸ್ಪಿಟಲ್ ಅಂದರೆ ಬೆಂಗಳೂರು ಮೈಸೂರು ಹೈವೇ ರಿಂಗ್ ರೋಡ್ ಸರ್ಕಲ್ ಇಂದ ಬರೀ ತ್ರೀ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಪುಷ್ಪಾಶ್ರಮ ಆರ್ಚಿಂದ ಬರೀ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ಹಾಗೆ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಬರೀ ಸೆವೆನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ಅದಷ್ಟೇ ಅಲ್ಲ ಫ್ರೆಂಡ್ಸ್ ಈ ಲೇಔಟ್ಗೆ ಭಾಳ ಹತ್ರದಲ್ಲಿ ಯಾವೆಲ್ಲ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತ ನೋಡೋದಾದರೆ ಫ್ಲೋಸ್ ಕಾರ್ಮೆಲಿ ಕಾನ್ವೆಂಟ್ ಸ್ಕೂಲ್ ಹಾಗೂ ಜ್ಞಾನೋದಯ ಪಬ್ಲಿಕ್ ಸ್ಕೂಲ್ ಇದೆರಡು ಐ ಸಿ ಎಸ್ ಸಿ ಹಾಗೂ ಸಿ ಬಿ ಎಸ್ ಸಿ ಸ್ಕೂಲ್ಸ್ ಆಗಿರುತ್ತೆ ರೆಸ್ಪೆಕ್ಟಿವ್ಲಿ ಅದಲ್ಲದೆ ಭಾಳ ಹತ್ರದಲ್ಲೇ ಎಮ್ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ ಹಾಗೆ ರಿಂಗ್ ರೋಡ್ ಕಡೆ ಸಾತ್ಗಳ್ಳಿ ಹತ್ರ ವಿ ಟಿ ಯು ಮೈಸೂರು ರೀಜ್ನಲ್ ಸೆಂಟರ್ ಕೂಡ ತುಂಬ ಹತ್ರದಲ್ಲೇ ಇದೆ ಸರಿ ಈಗ ಸ್ಕೂಲ್ಸು ಆಯಿತು ಅಕಸ್ಮಾತ್ ಏನಾದರೂ ಹುಷಾರ್ ತಪ್ಪಿದ್ರೆ ಟಚ್ ಹೋಡ್ ನಾವು ಆಸ್ಪತ್ರೆಗೆ ಹೋಗ್ಬೇಕಲ್ವ ಯಾವೆಲ್ಲ ಹಾಸ್ಪಿಟಲ್ಸ್ ಹತ್ರದಲ್ಲೇ ಇದೆ ಅಂತ ನೋಡಿದಾದರೆ ರಿಂಗ್ ರೋಡ್ನಲ್ಲೇ ಮಣಿಪಾಲ್ ಆಸ್ಪಿಟಲ್ ಹಾಗೂ ನಾರಾಯಣ ಹೃದಯಾಲಯ ಕೂಡ ತುಂಬಾ ಹತ್ರದಲ್ಲಿದೆ ಸೊ ಮೈಸೂರಿನಲ್ಲಿ ಯಾರಾದರೂ ಕೆ ಎಚ್ ಬಿ ಅಂದರೆ ಹೌಸಿಂಗ್ ಬೋರ್ಡ್ ಸೈಟ್ ಬೇಕು ಅಂತ ಇದ್ದರೆ ಇದೊಂದು ಮೋಸ್ಟ್ ಶಾರ್ಟ್ ಆಫ್ಟರ್ ಲೊಕೇಶನ್ನಲ್ಲಿದೆ ಅಂತಲೇ ಹೇಳ್ಬೋದು ಡ್ಯೂ ಟು ಇಟ್ಸ್ ಪ್ರಾಕ್ಸಿಮೇಟಿ ಟು ಬ್ಯಾಂಗ್ಳೂರ್ ಮೈಸೂರು ಹೈವೇ ಆ್ಯಂಡ್ ಮೈಸೂರು ಸಿಟಿ ಸೆಂಟರ್ ಸೊ ಫೈನಲಿ ಫ್ರೆಂಡ್ಸ್ ಈ ಸೈಟಿನ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದರೆ ಓನರ್ ಕೋರ್ಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು ಮೂರುವರೆ ಸಾವಿರ ಪರ್ ಸ್ಕ್ವೇರ್ ಫೀಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನ್ಯಾಪ್ಕೈರ್ಲಿ ಇದು ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಸೊ ರೇಟ್ ನೆಗೋಷಿಯಬಲ್ ಕೂಡ ಇದೆ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವೀಡಿಯೋ